चंद्रशेखर आजाद रावण जय 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 भीम जय भीम जय भीम बेके बेकु बेके बेकु कुश्ती पट्टो बलिगे आया सिगबेरु कुश्ती पट्टो बलिगे आया सिगबेरु कुश्ती पट्टो बलिगे आया सिगबेरु मुर्दाबाद मुर्दाबाद बीजेपी मुर्दाबाद 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 बीजेपी कुश्ती पट्टू गळिगे जय सिंधु कुश्ती पट्टू गळिगे जय सिंधु जय भीम जय भीम जय भीम डॉक्टर बाबा साहेब आंबेडकर अवरिगे जय भारत महिला हक्कु गळिगे जय भारत कुश्ती पट्टू गळिगे जय भारत संविधानक्के जय भारत बेक्के बेक्कु जय बेक्कु ಎಷ್ಟು ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಮುಂಡ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಮೂಕ ಪ್ರಧಾನಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ಹೇಡಿ ಪ್ರಧಾನಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಭೀಮ್ ಆರ್ಮಿ ಜಿಂದಾಬಾದ್ 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 ಈಗ ತಮ್ಮ ವರ್ಷದ ದೆಹಲಿಯೊಳಗ ಜನವರಿ ಅಂತ ಏನು ರಾಷ್ಟ್ರೀಯ ಕ್ರೀಡಾಕೂಟದ ಒಂದು ಹೆಣ್ಣು ಮಕ್ಕಳು ಈ ಒಂದು ಪ್ರತಿಭಟನೆ ಜಾರಿ ಮಾಡಿದಾರ ಪ್ರತಿಭಟನೆ ದೆಹಲಿ ಜಂತರ್ ಮಂತರ್ನಲ್ಲಿ ನಡೀತಾ ಇತ್ತು ಮೊನ್ನೆ ಹೊಸ ಸಂಸತ್ ಉದ್ಘಾಟನೆ ದಿವಸ ಏನಾಗಿದ್ದಪ್ಪ ಅಂದ್ರೆ ಆ ಕುಸ್ತಿಪಟುಗಳು ಸ್ಥಳ ಇದ್ದಂಥ ಪ್ರತಿಭಟನೆ ಸ್ಥಳವನ್ನು ಕೂಡ ಎಲ್ಲ ನಾಶ ಮಾಡಿ ಅವ್ರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿ ಏನು ಅಪರಾಧಿಯನ್ನು ಹೊರಗಿಟ್ಟು ನಿರಪರಾಧಿಗಳನ್ನು ನ್ಯಾಯ ಬೇಕಂತೇಳಿ ಸಂವಿಧಾನದ ಅಂಗವಾಗಿ ಹೋರಾಟ ಮಾಡ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಪಮಾನ ಮಾಡಿರುವಂಥ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವು ಎಲ್ಲರೂ ಇಡೀ ಪ್ರಾಮಾಣಿಕ ಹೋರಾಟಗಾರರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಏನು ಮಹಿಳಾ ಹಕ್ಕುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಧ ಸಂವಿಧಾನದ ಅರ್ಧ ಭಾಗವಾಗಿ ನೀಡಿದಾರ ಅರ್ಧ ಭಾಗದ ಸಂವಿಧಾನವನ್ನು ಇವತ್ತು ಬಿಜೆಪಿ ಸರ್ಕಾರ ಇಂದು ನಾಶ ಮಾಡ್ತಿದೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜ್ಯೋತಿ ಬಸವೇಶ್ವರ ಅವರಿಗೆ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಇವತ್ತು ಏನು ದೆಹಲಿಯಲ್ಲಿ ಸತತ ನಾಲ್ಕೈದು ತಿಂಗಳಿಂದ ನಮ್ಮ ರಾಷ್ಟ್ರೀಯ ಕುಸ್ತಿಪಟುಗಳು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಈ ರಾಮನ ಹೆಸರಿನ ಮೇಲೆ ಕೃಷ್ಣನ ಹೆಸರಿನ ಮೇಲೆ ರಾಮನ ಹಾಗೆ ಕೃಷ್ಣನ ಹಾಗೆ ಬಿಜೆಪಿ ಎಂಎಲ್ಎಗಳು ಹಾಗೂ ಬಿಜೆಪಿ ಎಂಪಿಗಳು ಬಿಜೆಪಿ ಪಕ್ಷದಲ್ಲಿರುವಂಥ ಮುಖಂಡರು ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರ ಮಾಡ್ತಿದ್ದಾರೆ ಇದು ಈ ದೇಶದ ಬಹುಸಂಖ್ಯಾತರಾದಂಥ ಬಹುಜನರಿಗೆ ಅರ್ಥವಾಗಿದೆ ಇದು RSS ಹಾಗೂ ಮನೋವಾದದ ಸಿದ್ಧಾಂತ ಒಂದು ಹೆಣ್ಣನ್ನು ಹೇಗೆ ಬೇಕಾಗಿ ಯೂಸ್ ಮಾಡಿಕೊಂಡು ಬಿಸಾಕೋಬೇಕಂತಕ್ಕಂಥದ್ದು ಮನೋವಾದಿಯ ವ್ಯವಸ್ಥೆ ಆಗಿದೆ ಆದರೆ ಇಲ್ಲಿ ಮನೋವಾದ ನಡೆಯಂಗಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸದಲ್ಲೇ ಮನೋವಾದಿಯನ್ನು ಮನುಸ್ಫೂರ್ತಿಯನ್ನು ಸುಟ್ಟು ಈ ಭಾರತದ ಬಹುಸಂಖ್ಯಾತರಿಗೆ ನ್ಯಾಯನ ಒದಗಿಸಿಕೊಟ್ಟಿದ್ದಾರೆ ಆ ಕಾರಣಕ್ಕೆ ಏನು ಹಿಂದುತ್ವದ ಹೆಸರಿನ ಮೇಲೆ RSS ಸಂಘಟನೆಯಲ್ಲಿಂದ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಅದೇ ಸಿದ್ಧಾಂತದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಏನು ಆಳ್ತಾ ಇದ್ದಾರೆ ಅಂತ ನೀಚ ರಾಜಕಾರಣಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮಾನ್ಯ ಪ್ರಧಾನಮಂತ್ರಿಯವರು ಬೈಟಿ ಬಡೋ ಬೈಟಿ ಬಚಾವ್ ಅಂತ ಹೇಳ್ತಾರೆ ಇದೇ ಕ್ರೀಡಾ ಕುಸ್ತಿಪಟುಗಳು ಈ ದೇಶಕ್ಕೆ ಒಂದು ಉನ್ನತ ಮೆಡಲನ್ನು ತಂದುಕೊಟ್ಟಾಗ ನನಗೆ ನಿಮ್ಮ ಕುಟುಂಬದವರು ಪರಿಚಯದಾರೆ ನಾವು ನಿಮ್ಮ ಕುಟುಂಬದ ಜೊತೆಯಾಗಿ ನಿಂದಿರ್ತೀವಿ ನಾವು ನಿಮ್ಮ ಪರಿಹಾರದವರು ಅಂತ ಹೇಳಿ ಆ ಹೆಣ್ಣು ಮಕ್ಕಳಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಇವತ್ತು ಅವ್ರ ಮೇಲೆ ಆದಂಥ ಇಡೀ ಜಗತ್ತೇ ಬೆಚ್ಚಿ ಬೀಳದಂಥ ಒಂದು ಇದಂಥ ಕೃತ್ಯ ಈ ಕೃತ್ಯಕ್ಕೆ ನ್ಯಾಯ ಕೊಡಿಸಲಾರದೆ ಪ್ರಧಾನಮಂತ್ರಿಗಳು ಬರೀ ಸೋಕಿ ಮಾಡ್ಕೊಂತ ಇಡೀ ದೇಶವನ್ನು ಅಡ್ಡಾಡ್ತಿದ್ದಾರೆ ಈ ರೀತಿ ನೀಚ ವ್ಯವಸ್ಥೆ ಭಾರತ ದೇಶದಲ್ಲಿ ಸಂವಿಧಾನ ಇರೋವರೆಗೂ ಯಾವತ್ತೂ ನಡೆಯೋಕ್ಕೆ ಸಾಧ್ಯ ಸೂರ್ಯಚಂದ್ರ ಇರುವವರೆಗೂ ಸಂವಿಧಾನವನ್ನು ಯಾವ ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿ ಇವತ್ತು ಭೀಮ್ ಆರ್ಮಿ ಭಾರತ್ ಎಕನಾಮಿಕ್ಸನ್ ಸಂಘಟನೆ ವತಿಯಿಂದ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಅದಷ್ಟೇ ಅಲ್ಲ ಏನು ರಾಮನ ಹೆಸರಿನ ಮೇಲೆ ಕೃಷ್ಣನ ಹೆಸರಿನ ಮೇಲೆ ಅಧಿಕಾರಕ್ಕೆ ಬರ್ತಾರೆ
ರಾಮನು ಮಾಡಿದ್ದು ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಭಯೋತ್ಪಾದನೆ ಅತ್ಯಾಚಾರ ಕೃಷ್ಣನು ಮಾಡಿದ್ದು ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಭಯೋತ್ಪಾದನೆ ಅದೇ ಸಿದ್ಧಾಂತವನ್ನು ಇಟ್ಕೊಂಡು ಇವತ್ತು ಭಾರತ ದೇಶದ ಕೋಟ್ಯಾಂತರ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದಂತ ಎಲ್ಲ ಬಿಜೆಪಿ ಭ್ರಷ್ಟ ರಾಜಕಾರಣಿಗಳ ಮೇಲೆ ನಿಮಗೆ ನಿಯತ ಇದ್ದರೆ ಸ್ವಾಭಿಮಾನ ಇದ್ದರೆ ಕೂಡಲೇ ಅವರ ಮೇಲೆ ತನಿಖೆ ಮಾಡಿ ಅವರನ್ನು ಬಂಧಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸುತ್ತೇನೆ ಇಂದು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಬೆಳಗಾವಿ ಜಿಲ್ಲೆ ವತಿಯಿಂದ ವಿವಿಧ ತಾಲೂಕುಗಳಿಂದ ಪದಾಧಿಕಾರಿಗಳು ತಾಲೂಕಾಧ್ಯಕ್ಷರು ಬೆಳಗಾವಿ ಜಿಲ್ಲಾಧಿಕಾರಿ ಆವರಣಕ್ಕೆ ಬಂದಿದ್ದಾರೆ ಕಾರಣವೇನೆಂದರೆ ಮಹಿಳಾ ಕುಸ್ತಿಪಟುಗಳಿಗೆ ಆದ ಲೈಂಗಿಕ ದೌರ್ಜನ್ಯ ಅದು ಮಾಡಿದವರು ಯಾರು ಬಿಜೆಪಿಯ ಎಂಪಿ ಮತ್ತು WFI ಅಧ್ಯಕ್ಷಾದ ಬ್ರಿಜ್ ಭೂಷಣ್ ಎಂಬ ಒಬ್ಬ ವ್ಯಕ್ತಿ ಈ ಲೈಂಗಿಕ ದೌರ್ಜನ್ಯವನ್ನು ವಿರೋಧಿಸಿ ಜಂತರ್ ಮಂತರ್ ಮೇಲೆ ಬಹಳಷ್ಟು ದಿನಗಳಿಂದ ಮಹಿಳಾ ಕುಸ್ತಿಪಟುಗಳು ಮತ್ತು ಇನ್ನು ಬೇರೆ ಕುಸ್ತಿಪಟುಗಳು ಕೂಡ ಅವರಿಗೆ ಸಮರ್ಥನೆ ನೀಡಿ ಹೋರಾಟ ನಡೆಸುತ್ತಾ ಇದ್ದಾರೆ ಯಾವುದೇ ಹೋರಾಟಕ್ಕೆ ಸ್ಪಂದಿಸದೆ ಅವರ ಮೇಲೆ ಗುಂಡಾಗಿರಿ ಮಾಡಿ ಒಬ್ಬ ಪೂರ್ವ IPS ಆಸ್ಥಾನ ಎಂಬವನು ಅವರಿಗೆ ಗುಂಡು ಹೊಡೆಯುವ ಧಮಕಿ ಕೊಟ್ಟಿದ್ದಾನೆ ಈ ಮಟ್ಟಿಗೆ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಬಂದಿದೆ ಎಂಬುದಕ್ಕೆ ನಮಗೆ ಇವತ್ತು ಭರವಸೆ ಆಗ್ತಾ ಇಲ್ಲ ಈ ಕಾನೂನು ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲು ಮತ್ತು ಸಂವಿಧಾನವನ್ನು ರಕ್ಷಿಸಲು ಭೀಮ್ ಆರ್ಮಿ ಸದಾ ಸಂವಿಧಾನ ಜೊತೆಯಲ್ಲಿ ನಿಂತುಕೊಂಡಿದೆ ಯಾರ್ಯಾರಿಗೆ ಅನ್ಯಾಯವಾಗಿದೆ ಅವರ ಜೊತೆಯಲ್ಲಿ ಸದಾ ಭೀಮ್ ಆರ್ಮಿ ನಿಂತುಕೊಂಡಿದೆ ಇವತ್ತು ಕೂಡ ಒಬ್ಬ ಕುಸ್ತಿಪಟ್ಟು ಒಂದು ಮಹಿಳೆಗೆ ಅನ್ಯಾಯವಾಗಿದೆ ಅಂದರೆ ಭೀಮ್ ಆರ್ಮಿ ಅವರ ಜೊತೆಯಲ್ಲೂ ಕೂಡ ನಿಂತಿದೆ ಆದರೆ ಈ ಹೋರಾಟ ಇಲ್ಲಿಗೆ ನಾವು ನಿಲ್ಲಿಸಲ್ಲ ಒಂದು ವೇಳೆ ಈ ಕುಸ್ತಿಪಟುಗಳಿಗೆ ಯಾವುದೇ ನ್ಯಾಯ ಸಿಗದೇ ಹೋದರೆ ಚಂದ್ರಶೇಖರ್ ಆಜಾದ್ ರಾವಣ್ ಅವರ ನೇತೃತ್ವದಲ್ಲಿ ದೆಹಲಿ ಬಂದ್ ಮಾಡುವ ಒಂದು ಮಾತು ಅವರು ಹೇಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲೆಗಳಿಂದ ತಾಲೂಕುಗಳಿಂದ ಗ್ರಾಮಗಳಿಂದ ಎಲ್ಲರೂ ಕೂಡ ದೆಹಲಿಗೆ ಹೋಗಿ ದೆಹಲಿ ಬಂದ್ ಮಾಡುವ ಕೆಲಸವನ್ನು ಮಾಡ್ತೇವೆ ಭೀಮ್ ಆರ್ಮಿ ವತಿಯಿಂದ ಅಂತ ಇವತ್ತು ಒಂದು ಎಚ್ಚರಿಕೆಯನ್ನು ಭೀಮ್ ಆರ್ಮಿ ವತಿಯಿಂದ ನಾನು ನೀಡ್ತೇನೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಹೋರಾಟ ಇನ್ನೂ ಪೂರ್ವದಾಗಿ ಮಾಡಿದ್ದೇವೆ ಎಲ್ಲರೂ ಕೂಡ ನಮಗೆ ಸ್ಪಂದಿಸಿದ್ದಾರೆ ಇದರ ಮುಂದೆ ಕೂಡ ಕುಸ್ತಿಪಟುಗಳಿಗೆ ಯಾವುದೇ ನ್ಯಾಯ ಸಿಗದೆ ಹೋದಲ್ಲಿ ಬೆಳಗಾವಿಯಲ್ಲೂ ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಇವತ್ತು ಬರಿ ನಾವು ಮೆಮೊರಾಂಡಮ್ ಕೊಡ್ಲಿಕ್ಕೆ ಬಂದಿದ್ದೇವೆ ಇನ್ನು ಮುಂದೆ ಹೋರಾಟದ ಮುಖಾಂತರ ಒಂದು ಪಾಠ ಕಲಿಸ್ತೇವೆ ಸರ್ಕಾರಕ್ಕೆ ಎಂಬುದು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಭೀಮ್ ಆರ್ಮಿ ಸದಾ ಅನ್ಯಾಯ ಆದವರ ಜೊತೆಗೆ ನಿಂತುಕೊಂಡಿದ್ದೆ ನ್ಯಾಯದ ಪರವಾಗಿ ನಿಂತುಕೊಂಡಿದ್ದೆ ಇನ್ನು ಮುಂದೆ ಭೀಮ್ ಆರ್ಮಿ ಯಾವುದೇ ಜಾತಿ ಧರ್ಮ ನೋಡದೆ ನ್ಯಾಯಕ್ಕಾಗಿ ಸದಾ ಹೋರಾಡುತ್ತಿದೆ ಇದು ನಮ್ಮ ಒಂದು ಮಾತು ಎಚ್ಚರಿಕೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಸರ್ಕಾರ ನ್ಯಾಯ ನೀಡಬೇಕು ಇಲ್ಲದೇ ಆದರೆ ಅವರ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೇವೆ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಜೈ ಭೀಮ ಭಾರತ ಏಕತಾ ಮಿಷನ್ ಇವತ್ತಿನ ದಿನ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆಗೆ ಭೀಮ್ ಆರ್ಮಿ ಆಯಾ ಜಿಲ್ಲೆ ಆಯಾ ತಾಲೂಕುಗಳಲ್ಲಿ ಕೊಡುವಂಥ ಮನವಿ ಏನಂತಂದರೆ ನಮ್ಮ ಭಾರತ ದೇಶಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಅಂತಾರಾಷ್ಟ್ರೀಯ ಮಹಿಳಾ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಗುಂಡಾವರ್ತನೆ ಜೀವ ಬೆದರಿಕೆ ಹಾಕಿದಂಥ WFI ಅಧ್ಯಕ್ಷ ಬ್ರಿಜ್ ಭೂಷಣ್ ಚರಣ್ ಸಿಂಗ್ ಅವರು ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅವರ ಮೇಲೆ ತಕ್ಷಣ ಬಂಧಿಸಬೇಕು ಬಂಧಿಸದೆ ಹೋಗದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಾವು ಸದಾ ಹೇಳ್ಕೊತ ಬರ್ತೇವೆ ಇನ್ನು ಭೀಮ್ ಆರ್ಮಿ ಸಂಘಟನೆಯಿಂದ ಹೋರಾಟ ಅಂತೂ ಮಾಡ್ತಾವ ತಿಳಿದಲ್ಲ ಇನ್ನು ಯಾವ ಹೋರಾಟ ಮಾಡಬೇಕು ಅನ್ನೋದು ನಮ್ಮ ಭೀಮ್ ಆರ್ಮಿ ಸಂಘಟನೆಗೆ ಗೊತ್ತೈತೆ ಅದೇ ರೀತಿ ಹೋರಾಟ ಮಾಡ್ತೇವೆ ಇವತ್ತಿನ ದಿನ ಏನು ಗಂಗಾ ನದಿಯಲ್ಲಿ ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಮಹಿಳೆಯರು ಏನು ಎಸೆಯುತ್ತೇನೆಂದಾರಲ್ಲ ಪದಕ ಆ ಪದಕ ಎಸೆಯುವ ಮುಂಚೆ ಸರ್ಕಾರ ಅದನ್ನು ಎಚ್ಚೆತ್ತುಕೊಳ್ಳಬೇಕು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಒಂದು ಸ್ವಾತಂತ್ರ್ಯವಿಲ್ಲ ಬಂದಾಗ ಇನ್ನು ಸಾಮಾನ್ಯ ಮಹಿಳೆಯರಿಗೆ ಇನ್ನೆಲ್ಲಿ ಸ್ವಾತಂತ್ರ್ಯ ಅದಕ್ಕೋಸ್ಕರ ಇನ್ನು ಮುಂದೆ ನಾವೇ ಒಂದು ಇತಿಹಾಸ ಸೃಷ್ಟಿ ಮಾಡುತ್ತೇವೆ ಜೈ ಭೀಮ್ ಇವತ್ತು ಬೆಳಗಾವಿಯಲ್ಲಿ ಭಾರತ ಏಕತಾ ಮಿಷನ್ ಭೀಮ್ ಆರ್ಮಿಯಿಂದ ಏನು ಒಂದು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಭಾರತ ದೇಶಕ್ಕೆ ಮಹಿಳೆಯರು ಒಂದು ಕೀರ್ತಿಯನ್ನು ತಂದ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಆ ಮಹಿಳೆಯರಿಗೆ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನ್ಯಾಯವನ್ನು ತೋರಿಸಿಕೊಡಬೇಕು ಕೊಡದೇವಾದಲ್ಲಿ
ದಿಲ್ಲಿಯಲ್ಲಿ ರವಾನಾದವರು ಹೋಗಿ ಅವ್ರಿಗೆ ಹೆಂಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನಾವು ಬೆಂಗಳೂರಿನಲ್ಲಿ ಉಗ್ರ ಹೋರಾಟ ಮಾಡಲು ಭೀಮ್ ಆರ್ಮಿ ಕಮಿಷನ್ ಸೈನಿಕರು ರೆಡಿಯಾಗಿದ್ದೀವಿ ಅಂತ ಈ ಮೂಲಕ ನಾವು ಹೇಳಬಯಸ್ತೀವಿ.